పోస్ట్ మార్కెట్ రిపోర్ట్ అప్డేట్ స్వాగతం. ఏనాయ్తు మార్కెట్ ఎలి అండ్ నిఫ్టీ బ్యాంక్ నిఫ్టీ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ. ಎಸ್ಪೆಷಲಿ ನಿಫ್ಟಿ ಅಲ್ಲಿ ಆಲ್ ಟೈಮ್ ಹೈ ಹಿಟ್ ಮಾಡಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು ಈ ವಾರ. ಅಂಡ್ ವಾರದ ಮೊದಲನೇ ದಿನ ಪ್ರಾಫಿಟ್ ಬುಕಿಂಗ್ ಸ್ವಲ್ಪ ಜೋರಾಗಿ ಕಂಡು ಬಂದಿದೆ. ಹಾಗಾದ್ರೆ ಏನೇನಾಯ್ತು ಎಲ್ಲದನ್ನ ಈ ವಿಡಿಯೋಲಿ ಹೇಳ್ತೇನೆ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಮುಚಿತ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಲಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದರ ಮುಖಾಂತರ ಜಾಯ್ನ್ ಆಗ್ಬೋದು. ಅಂಡ್ ಬೆಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಮ್ಯಾಂಡ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದರ ಮುಖಾಂತರ ಏನು ಚಲೋ 10 ನಿಮಿಷದಲ್ಲಿ ಅಕೌಂಟ್ ನಾವು ಓಪನ್ ಮಾಡ್ಬೋದು. ನೆನಪಿರಲಿ, ಇದು ಕೇವಲ ಎಜುಕೇಷನ್ ಪರ್ಪಸ್ಗೆ ಮಾಡಿರ್ತಕ್ಕಂಥ ವೀಡಿಯೋ ಆಗಿರುತ್ತೆ ಹೊರತು ಯಾವುದೇ ರೀತಿಯ ಅಡ್ವೈಸರಿ ಅಥವಾ ರೆಕಮೆಂಡೇಷನ್ಸ್ಗಳು ಆಗಿರೋದಿಲ್ಲ. ಶುಕ್ರವಾರ ಅಮೆರಿಕದ ಮಾರುಕಟ್ಟೆಗಳು ಕುಸಿತದಲ್ಲಿ ಇತ್ತು. ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರುಕಟ್ಟೆಗಳ ಬಗ್ಗೆ ಗಮನಿಸೋದಾದರೆ ಅವುಗಳು ಕೂಡ ವೀಕಲ್ಲಿ ಇದ್ವು. ಚೀನಾ, ಹಾಂಗ್ಕಾಂಗ್, ಜಪಾನ್ ಮಾರುಕಟ್ಟೆ ಕೂಡ ದೊಡ್ಡ ಕುಸಿತದಲ್ಲೇ ಇತ್ತು. ನಾಳೆ ಜಪಾನ್ನ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡಾಟಾ ಬರಲಿಕ್ಕಿದೆ. ಆ್ಯಂಡ್ ಚೀನಾದಲ್ಲಿ ನಾಳೆ ಸೆಂಟ್ರಲ್ ಬ್ಯಾಂಕ್ ತನ್ನ ಬಡ್ಡಿದರವನ್ನು ಪ್ರಕಟ ಮಾಡಲಿಕ್ಕಿದೆ, ಲೋನ್ ಪ್ರೈಮ್ ರೇಟ್ನ. ಸೊ ರೇಟ್ ಕಟ್ ಮಾಡಬಹುದಾದ ನಿರೀಕ್ಷೆ ಜಾಸ್ತಿ ಇದೆ, ಯಾಕಂದರೆ ಚೀನಾದಲ್ಲಿ ಎಕಾನಮಿ ಬೌನ್ಸ್ ಬ್ಯಾಕ್ ಆಗ್ತಾ ಇಲ್ಲ. ಹಾಗಾಗಿ ಸೆಂಟ್ರಲ್ ಬ್ಯಾಂಕ್ ಭಾಳಷ್ಟು ಪ್ರಯತ್ನಗಳನ್ನು ಪಡ್ತಾ ಇದೆ ಎಕಾನಮಿನ ಮತ್ತೆ ರೀಟ್ರ್ಯಾಕಿಗೆ ತರಬೇಕು ಅಂತ. ಆ್ಯಂಡ್ ನಮ್ಮ ನಿಫ್ಟಿಯನ್ನು ನೋಡ್ತಾ ಹೋಗೋದಾದರೆ ಬೆಳಿಗ್ಗೆ ಪಾಸಿಟಿವ್ ಓಪನಿಂಗ್ನೇ ಕಾಣುತ್ತೆ ನಿಫ್ಟಿ, ಬಟ್ ಆಮೇಲೆ ಡಿರೈಲ್ ಆಗಲಿಕ್ಕೆ ಶುರುವಾಗುತ್ತೆ. ಸುಮಾರು 18,888 ನಿಫ್ಟಿಯಲ್ಲಿ ಆಲ್ ಟೈಮ್ ಹೈ ಇರ್ತಕ್ಕಂಥದ್ದು, ಆಲ್ಮೋಸ್ಟ್ ಅಲ್ಲತ್ರ ಹೋಗಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂತೆ. ಸೊ ಇವತ್ತೇನು ಕಂಡು ಬಂತು, ಯಾವುದೇ ಮೇಜರ್ ನೆಗೆಟಿವ್ ನ್ಯೂಸಿಂದಾಗಿ ಬಿದ್ದಿರ್ತಕ್ಕಂಥದ್ದಲ್ಲ, ಅಥವಾ ಯಾವುದೋ ನೆಗೆಟಿವ್ ನ್ಯೂಸ್ಗಳಿಂದ ಮಾರ್ಕೆಟ್ ಬಿದ್ದಿದ್ದಲ್ಲ. ಸೊ ಮೇಲ್ಗಡೆ ಲೆವೆಲಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿದೆ, ಅದು ಸ್ಪಷ್ಟವಾಗಿ ಇವತ್ತು ಗೊತ್ತಾಗ್ತಾ ಇದೆ. 70 ಅಂಕಗಳ ಕುಸಿತವನ್ನು ಕಾಣುತ್ತೆ. 18,719 ಇವತ್ತು ನಿಫ್ಟಿ ಲೋ ಮಾಡುತ್ತೆ. ಹಾಗಾದರೆ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಹೋದರೆ, ಚಾರ್ಟ್ ಬಗ್ಗೆ ಗಮನ ಹರಿಸಿದ್ರೆ 18,664 ಲೆವೆಲ್ಗಳು, 660 ಲೆವೆಲ್ಗಳಲ್ಲಿ ನಿಫ್ಟಿ ಕಳೆದ ಗುರುವಾರ ಏನು ಟೆಸ್ಟ್ ಮಾಡಿತ್ತು, ಆ ಲೆವೆಲ್ಗಳನ್ನು ನಿಫ್ಟಿ ಅವತ್ತು ಟೆಸ್ಟ್ ಮಾಡಿತ್ತು. ಐ ಥಿಂಕ್ ಅಲ್ಲೊಂದು ಸ್ವಲ್ಪ ಸಪೋರ್ಟ್ ಸಿಗ್ಬೋದು, ಬಟ್ ಮೇಜರ್ ಆಗಿ 18,600 18,550ಕ್ಕೆ ನಿಫ್ಟಿಯ ಒಳ್ಳೆ ಸಪೋರ್ಟ್ ಇದೆ. ಸ್ಟಿಲ್ ಇದು ಬೈ ಆನ್ ಡಿಪ್ ಕೈಂಡ್ ಆಫ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಒಂದು ಟ್ರೇಡಿಂಗ್ ರೇಂಜ್ನ ನಿಫ್ಟಿ ನೋಡ್ತಾ ಹೋಗೋದಾದ್ರೆ 18,530 ಲೆವೆಲ್ಗಳು ಇಲ್ಲಿ ನಿಮಗೆ ಕಾಣ್ತಾ ಇದ್ದಿಲ್ಲ, 18,530 ಲೆವೆಲ್ಗಳು. ಸೊ ಈ ಲೆವೆಲ್ಗಳನ್ನು ನಿಫ್ಟಿ ಬಹಳಷ್ಟು ದಿನ ಆಯಿತು ಅದನ್ನು ಬ್ರೇಕ್ ಮಾಡಿಲ್ಲ. ಸೊ ನಿಮಗೆ ಲಾಸ್ಟ್ ನಿಫ್ಟಿ 18,530 ಕೆಳಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು ಜೂನ್ 1ನೇ ತಾರೀಕು. ಸೊ ಜೂನ್ 1ನೇ ತಾರೀಕು ನಂತರ ನಿಫ್ಟಿ 6, 9, 12 ಟ್ರೇಡಿಂಗ್ ಸೆಷನ್ಸ್ ಇವತ್ತು, 12 ಟ್ರೇಡಿಂಗ್ ಸೆಷನ್ಸ್ಗಳಲ್ಲೂ ಕೂಡ ಆ ಲೆವೆಲ್ಗಳ ಕೆಳಗೆ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಈ 18,550 ಲೆವೆಲ್ಗಳು ಅಥವಾ 530 ಲೆವೆಲ್ಗಳೇನಿದೆ ಅಥವಾ ನೀವು 500 ಲೆವೆಲ್ಗಳಂತಿದೆ ಕ್ರೂಷಿಯಲ್ ಸಪೋರ್ಟ್ ಆಗಿರುತ್ತೆ. ನಿಫ್ಟಿ ಇನ್ ಕೇಸ್ ಆ ಲೆವೆಲ್ಗಳಿಗೆ ಡಿಪ್ ಆಗ್ತಾ ಹೋದರೆ ಬೈಯಿಂಗ್ ಡೆಫಿನೆಟಾಗಿ ಎಮರ್ಜ್ ಆಗ್ಬೋದು. ಬಟ್ ನಾಳೆ ಪರ್ಟಿಕ್ಯುಲರ್ ಆಗಿ ತಗೊಳ್ಳೋದಾದರೆ 18,660 ಲೆವೆಲ್ಗಳಲ್ಲಿ ಅಥವಾ 18,600 ನಿಫ್ಟಿಗೆ ಇನ್ ಕೇಸ್ ಏನಾದರೂ ಡೌನ್ ಆದರೆ ಸ್ಟ್ರಾಂಗ್ ಸಪೋರ್ಟ್ ಇರುತ್ತೆ. ಬಟ್ 17,755 ಇದೆ, ನಾಳೆ ಇಷ್ಟು ಮಾರ್ಕೆಟ್ ಬೀಳಲಿಕ್ಕೆ ಇಲ್ಲ. ಇವನ್ 18,700 ಇವತ್ತಿನ ಲೋ ಏನಿದೆ ಅಲ್ಲೇ ನಿಫ್ಟಿಗೆ ಸಪೋರ್ಟ್ ಸಿಗಬಹುದು. ನಾಳೆ ಮೇ ಬಿ ಕನ್ಸಾಲಿಡೇಟೆಡ್ ಡೇ, ಫ್ಲಾಟ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗ್ಬೋದು. ಯಾಕಂದರೆ ಇವತ್ತು ಕೂಡ ಅಮೆರಿಕದ ಮಾರುಕಟ್ಟೆಗಳು ಇವತ್ತು ರಜೆ ಇರುವ ಕಾರಣ ನಾಳೆ ಅಂತ ದೊಡ್ಡ ಮೂಮೆಂಟ್ ಕಂಡು ಬರಲಿಕ್ಕಿಲ್ಲ, ಅಂಟಿಲ್ಡ್ ಅನ್ಲೆಸ್ ಏಷ್ಯಾದಲ್ಲಿ ದೊಡ್ಡ ಮೂಮೆಂಟ್ ಕಂಡು ಬರೆದಿದ್ರೆ. ಸೊ ಹಾಗಾಗಿ ಇವತ್ತಿನ ಲೋ ನಾಳೆಗೆ ನಿಫ್ಟಿಗೆ ಸಪೋರ್ಟ್ ಆಗಿರುತ್ತೆ, ಅಲ್ಲಿ ಬಂದು ಬೌನ್ಸ್ ಬ್ಯಾಕ್ ಆಗ್ಬೋದು. ಮೇಲಕ್ಕೆ ಹೋಗೋಕ್ಕೆ ಟ್ರೈ ಮಾಡಿದ್ರೆ 18,850 ರೆಸಿಸ್ಟೆನ್ಸ್ ಬರ್ಬೋದು. ಮೇ ಬಿ ನಾಳೆ ಫ್ಲಾಟ್ ಆಗಿ ಮಾರ್ಕೆಟ್ ಆಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಬಟ್ ಸ್ಟಿಲ್ ಬೈ ಆನ್ ಡಿಪ್ ಕೈಂಡ್ ಆಫ್ ಪ್ಯಾಟರ್ನ್. ಆ್ಯಂಡ್ ಬ್ಯಾಂಕ್ ನಿಫ್ಟಿ, ಸೊ ಬ್ಯಾಂಕ್ ನಿಫ್ಟಿ ತುಂಬ ಐ ಮೀನ್ ಗುರುವಾರ ಏನು ತುಂಬ ಕುಸಿತ ಕಂಡಿತ್ತು, ಶುಕ್ರವಾರ ಅಷ್ಟೇ ಬೌನ್ಸ್ ಬ್ಯಾಕ್ ಆಗಿತ್ತು. ನಾನು ಗುರುವಾರ ವಿಡಿಯೋದಲ್ಲಿ ಹೇಳಿದ್ದೆ ಪುಟ್ರ ತಗೊಂಡಿದ್ದೆ, ಬಿಕಾಸ್ 43,600 ಲೆವೆಲ್ಗಳನ್ನು ಬ್ಯಾಂಕ್ ನಿಫ್ಟಿ ಬ್ರೇಕ್ ಮಾಡಿತ್ತು ಅಂತ. ಯಾಕಂದರೆ 24 ಟ್ರೇಡಿಂಗ್ ಸೆಷನ್ಸಲ್ಲಿ ಅದನ್ನು ಹೋಲ್ಡ್ ಆಗಿತ್ತು, ಬ್ರೇಕ್ ಮಾಡಿತ್ತು ಗುರುವಾರ. ಸೊ ಹಾಗಾಗಿ ನಾನು ಪುಟ್ಟನ್ನು ತಗೊಂಡಿದ್ದೆ, ಬಟ್ ಶುಕ್ರವಾರ ಆ ಪುಟ್ಟು ನಮಗೆ ಲಾಸ್ ಮಾಡಿತು. ಇವನ್ ನಾವತ್ತು ಕಾಲ್ ಎಂಟ್ರ್ ಆಗಿದ್ದೆ. ಬಟ್ ಇವತ್ತು ಬ್ಯಾಂಕ್ ನಿಫ್ಟಿ ಬೆಳಿಗ್ಗೆ ಏನೋ ಪಾಸಿಟಿವ್ ಓಪನ್ ಆಯಿತು, ಬಟ್ ಪ್ರೀಮಿಯಂ ಡಿ ಕೆ ಎಲ್ಲ ಆಗಿಬಿಟ್ಟು ಬೌನ್ಸ್ ಬರ್ಬೋದೇನೋ ಅಂದ್ಕೊಂಡೆ, ಬಟ್ ಬರಲಿಲ್ಲ. ಅದು ಕೂಡ ಇವತ್ತು ಕಾಲ್ ಕೂಡ ಲಾಸ್ ಮಾಡಿತು. ಸೊ ಬ್ಯಾಂಕ್ ನಿಫ್ಟಿ 44,000 ಲೆವೆಲ್ಗಳಲ್ಲೇ ಒಳ್ಳೆಯ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತಾ ಇದೆ, ಎಲ್ಲೋ ಒಂದು ಕಡೆ ಟೈರ್ಡ್ ಆದಂಗೆ ಕಾಣ್ತಿದೆ. ಈ ಒಂದು ಕ್ಯಾಂಡಲ್ಸ್ಗಳನ್ನು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗೋಕ್ಕೆ ಭಾಳಷ್ಟು ಕಷ್ಟಪಡ್ತಾ ಇದೆ. ಸೊ ಇನ್ ಕೇಸ್ ಈ 44,000 ಲೆವೆಲ್ಗಳನ್ನು ಟೇಕನ್ ಔಟ್ ಮಾಡಲಿಲ್ಲ ಅಥವಾ 44,200 ಲೆವೆಲ್ಗಳನ್ನು ಟೇಕನ್ ಔಟ್ ಮಾಡಲಿಲ್ಲ ಇನ್ನು ಕೆಲವು ಸೆಷನ್ಸ್ಗಳಲ್ಲಿ ಅಂತ ಹೇಳಿದ್ರೆ, ಅಥವಾ ಆ ಗುರುವಾರದ ಲೋನ ಬ್ರೇಕ್ ಮಾಡಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ,
ಡೆಫಿನೆಟ್ ಆಗಿ ಬ್ಯಾಂಕ್ ನಿಫ್ಟಿಲಿ ಒಂದು ದೊಡ್ಡ ಕುಸಿತ ಕಂಡು ಬರುವ ಅಥವಾ ಪ್ರಾಫಿಟ್ ಬುಕಿಂಗ್ ತೀರಾ ಇಂಟೆನ್ಸಿಫೈ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಬ್ಯಾಂಕ್ ನಿಫ್ಟಿಯ ಒಂದು ಪ್ಯಾಟ್ರನ್ ನೋಡ್ತಾ ಹೋಗೋದಾದ್ರೆ 26-27ನೇ ಟ್ರೇಡಿಂಗ್ ಸೆಷನ್ಸ್ ಬಹಳಷ್ಟು ಒಂದು ಕನ್ಸಾಲಿಡೇಷನ್ ಬ್ಯಾಂಕ್ ನಿಫ್ಟಿಲಿ ನಡೀತಿದೆ. ಸೊ ನೆನಪಿರಲಿ, ಮತ್ತೆ ಮತ್ತೆ ಹೇಳ್ತೀನಿ, ಬ್ಯಾಂಕ್ ನಿಫ್ಟಿಲಿ ಸದ್ಯದಲ್ಲೇ ಐದಾರು ಅಪ್ ಸೈಡ್ ಅಥವಾ ದೊಡ್ಡ ಡೌನ್ ಸೈಡ್ ಒಂದು ದೊಡ್ಡ ಮೂವ್ ಬಂದೇ ಬರುತ್ತೆ. ಐ ಥಿಂಕ್ ನಿಫ್ಟಿಯಲ್ಲೂ ಕೂಡ ಬರಬಹುದೇನೋ, ಬಟ್ ಬ್ಯಾಂಕ್ ನಿಫ್ಟಿಲಿ ಅಂತೂ ಶ್ಯೂರ್ 100% ಒಂದು ದೊಡ್ಡ ಮೂವ್ ಬಂದೇ ಬರುತ್ತೆ. ಯಾವ ಕಡೆ ಅಂತ ನನಗೂ ಕೂಡ ಹೇಳಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ನನ್ನ ಪ್ರಕಾರ ಐ ಥಿಂಕ್ ಗುರುವಾರದಲ್ಲಿ ಹೋಗಿ ಕೆಳಗೆ ಎಲ್ಲಾದರೂ ಕ್ಲೋಸ್ ಆಯಿತು ಅಂದರೆ 42,800 42,500ಕ್ಕೆ ಬ್ಯಾಂಕ್ ನಿಫ್ಟಿ ಕುಸಿತಕ್ಕಂತಹ ಚಾನ್ಸಸ್ ಇದೆ. ಒಂದು ಅಪ್ಸೈಡ್ 44,200 ಮೇಲ್ಗಡೆ ಕ್ಲೋಸ್ ಆಯಿತು ಅಂದರೆ ಆಲ್ ಟೈಮ್ ಐನ ಹಿಟ್ ಮಾಡ್ತಕ್ಕಂತಹ ಚಾನ್ಸಸ್ ಬ್ಯಾಂಕ್ ನಿಫ್ಟಿಯಲ್ಲಿ ದಟ್ಟವಾಗಿದೆ. ಆದರೆ ಈ ಚಾರ್ಟ್ ಪ್ಯಾಟರ್ನ್ ಅಂತೂ ಡೆಫಿನೆಟ್ ಆಗಿ ಹೇಳ್ತಾ ಇದೆ ಒಂದು ದೊಡ್ಡ ಮೂವ್ ಬ್ಯಾಂಕ್ ನಿಫ್ಟಿಲಿ ಸದ್ಯದಲ್ಲೇ ಬರುತ್ತೆ ಅಂತ. ಇನ್ನು ನಿಫ್ಟಿ 50ಯಲ್ಲಿ ಇವತ್ತು ಹೆಚ್ ಡಿ ಎಫ್ ಸಿ ಲೈಫು ಒಳ್ಳೆಯ ಏರಿಕೆಯನ್ನು ಶುಕ್ರವಾರ ಕೂಡ ಕಂಡಿತ್ತು. ಒಳ್ಳೆಯ ಒಂದು ಕಾಮೆಂಟ್ರಿಯನ್ನು ಅವರು ಕೊಟ್ಟಿದ್ದರು. ಸೊ ಇವತ್ತು ಕೂಡ ಗಳಿಕೆ ಮುಂದುವರೆದಿದೆ. ಬಜಾಜ್ ಫಿನಾನ್ಸ್, ಬಜಾಜ್ ಫಿನಾನ್ಸ್ ಸರ್ವಿಸ್ ಎಲ್ಲ ಪಾಸಿಟಿವ್ಲಿ ಇದ್ದ ಶೇರುಗಳಾಗಿದ್ದರೆ ಟಿ ಸಿ ಎಸ್ ಇವತ್ತು ಮಾರ್ಕೆಟನ್ನು ಸ್ವಲ್ಪ ಕಾಪಾಡಿದ್ದು. ನಿಫ್ಟಿ ಇನ್ನಷ್ಟು ಬೀಳದಂಗೆ ತಡೆದು ಇವತ್ತು ಟಿ ಸಿ ಎಸ್ ಮತ್ತು ಇನ್ಫೋಸಿಸ್. ಟಾಪ್ ಲೂಸರ್ ಅದಾನಿ ಎಂಟರ್ಪ್ರೈಸಸ್, ಹಾಗೆ ಹೀರೋ ಮೋಟರ್ ಕಾಪ್ ಎಲ್ಲ ಟಾಪ್ ಲೂಸರ್ಸಲ್ಲಿದ್ದ ಶೇರುಗಳಾಗಿದ್ದು. ಆ್ಯಂಡ್ ನಿಫ್ಟಿ 500ಅಲ್ಲಿ ನೋಡ್ತಾ ಹೋಗೋದಾದರೆ ಇವತ್ತು ಅತಿ ಹೆಚ್ಚು ಏರಿಕೆ ಕಂಡಿದ್ದು ಅಲೋಕ್ ಇಂಡಸ್ಟ್ರೀಸ್ ಶೇರುಗಳು 10.39%. ಸೊ ಬ್ಯಾಕ್ ಟು ಬ್ಯಾಕ್ ಏರಿಕೆ ಕಾಣ್ತಿದೆ. ಆ್ಯಂಡ್ 200 ದಿನದ ಮೂವಿಂಗ್ ಎವರೇಜ್ ಮೇಲೆ ಕೂಡ ಕ್ಲೋಸ್ ಆಗಿದೆ. ಆದರೆ ಫೈನಾನ್ಷಿಯಲ್ ಬಗ್ಗೆ ನೋಡ್ತಾ ಹೋದರೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೇಷನ್ಗಿಂತ ಸಾಲ ಸಿಕ್ಕಾಪಟ್ಟೆ ಇರ್ತಕ್ಕಂಥದ್ದು. ಸೊ ನಾನು ಇಂಥ ಸ್ಟಾಕ್ಗಳನ್ನು ಹುಡುಕ್ತಾ ಇರ್ತೀನಿ, ಫಂಡಮೆಂಟಲ್ಸ್ ತುಂಬ ಚೆನ್ನಾಗಿರೋದನ್ನು. ಬಟ್ ನನಗೆ ಯಾಕಷ್ಟು ಓಕೆ ಅನಿಸಿಲ್ಲ ಲಾಂಗ್ ಟರ್ಮ್ಗೆ. ಆ್ಯಂಡ್ ವರ್ಕ್ ಫಾರ್ಮಾ ಬ್ಯಾಕ್ ಟು ಬ್ಯಾಕ್ ಗಳಿಕೆಯನ್ನು ಕಾಣ್ತಾ ಇದೆ. 282-52 ವಾರದ ಗರಿಷ್ಠ ಬೆಲೆ ಆಗಿದೆ ಅದರದ್ದು. ಸೊ ಒಂದು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಮೇಲೆ ಹೋಗ್ಬೋದು. 200 ದಿನ ಮೂವಿಂಗ್ ಎವರೇಜ್ ಮೇಲೆ ಇ ಎಮ್ ಐ ಮೇಲೆ ಕ್ಲೋಸ್ ಆಗಿದೆ ವರ್ಕ್ ಫಾರ್ಮಾ. ಎಮ್ ಆರ್ ಪಿ ಎಲ್ ಕ್ರೆಡಿಟ್ ರೇಸಿಸ್ ಎಲ್ಲ ಅತ್ಯಂತ ಏರಿಕೆಯಲ್ಲಿದ್ದ ಶೇರುಗಳಾಗಿದ್ದು ಒಲೆಕ್ಟ್ರಾ ಆಲ್ಮೋಸ್ಟ್ 1,000 ಹತ್ತತ್ರ ಬಂದಿದೆ. ಟಾನ್ಲಾ ಶೇರುಗಳು 1,000ವನ್ನು ದಾಟಿ ಹೋಗಿದೆ. ಹೆಗ್ಗೆ ನನ್ನ ಫೇವ್ರೇಟ್ ಶೇರು ಆಲ್ಮೋಸ್ಟ್ 3% ಏರಿಕೆಯನ್ನು ಇವತ್ತು ಕಂಡಿತ್ತು. ನಿಫ್ಟಿ 500 ಟಾಪ್ ಲೂಸರ್ಲಿ ಇದ್ದಿದ್ದು ಇವತ್ತು ರಾಜೇಶ್ ಎಕ್ಸ್ಪೋರ್ಟ್, 8.75% ಇಳಿಕೆ. ನೋಡಿ, ರಾಜೇಶ್ ಎಕ್ಸ್ಪೋರ್ಟ್ ಶೇರ್ ಏನಿದೆ, ಇದು ಮೇ 30ನೇ ತಾರೀಕು ಅವರೊಂದು Q4 ರಿಸಲ್ಟ್ನೇನು ಪೋಸ್ಟ್ ಮಾಡಿರ್ತಾರೆ, ಅದರಲ್ಲಿ ಆಡಿಟ್ ರಿಪೋರ್ಟ್ನ ಹಾಕಿರೋದಿಲ್ಲ. ಸೊ ಇದೆಲ್ಲ ಒಂದು ಕಡೆ ಆ ಶೇರಿಗೆ ಅಥವಾ ಭಾಳಷ್ಟು ಇನ್ವೆಸ್ಟರ್ಸ್ನ ಒಂದು ಚಿಂತೆಗೆ ಕಾರಣ ಆಗಿರ್ತಕ್ಕಂಥದ್ದು. ಕಂಪ್ನಿ ಕೂಡ ಇದ್ರ ಬಗ್ಗೆ ಐ ಥಿಂಕ್ ಯಾವುದೇ ರೀತಿಯ ಹೇಳಿಕೆನ ಕೊಟ್ಟಿಲ್ಲ ಅನ್ಕೋತೀನಿ, ಜಸ್ಟ್ ಲೇಟೆಸ್ಟ್ ನ್ಯೂಸ್ಗಳ ಪ್ರಕಾರ. ಸೊ ಫೆಬ್ರವರಿಲಿ ಹೈ ಏನು ಮಾಡಿದ್ರು ರಾಜೇಶ್ ಕೂಡ, ಅದರಿಂದ 44% ಅದು ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ಸೊ ಅವ್ರು ಯಾಕೆ ಆಡಿಟ್ ರಿಪೋರ್ಟ್ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಫಿಯರ್ ಏನಿದೆ, ಹಾಗಾಗಿ ಅದು ಕುಸಿತವನ್ನು ಕಾಣ್ತಾ ಇರ್ತಕ್ಕಂಥದ್ದು. ಸೊ ಒಂದ್ಸಲ ಕ್ಲಿಯರ್ ಆಗೋವರೆಗೂ ಕೂಡ ಎಂಟರ್ ಆಗೋಕ್ಕೆ ಹೋಗ್ಬಿಡಿ ಅಂತ ನನ್ನ ಸಜೆಷನ್ ಅಥವಾ ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ತ್ರಿವೇಣಿ ಟರ್ಬೈನ್ ಸಿ ಜಿ ಪವರ್ ಎಲ್ಲ ಡೌನಲ್ಲಿ ಇದ್ದ ಶೇರುಗಳಾಗಿದ್ದು. ನಾರಾಯಣ ಹೃದಯಾಲಯ, ಸೊ ಭಾಳಷ್ಟು ತುಂಬ ಒಳ್ಳೆಯ ಸ್ಟಾಕು. ಎವ್ರಿ ಡಿಪ್ ಆಗುತ್ತೆ, ಅಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಹೋಗುತ್ತೆ. ಆ್ಯಂಡ್ ಒಂದು ಸ್ಟಾಕ್ಗಳ ಮೇಲೆ ನಾನು ಫೋಕಸ್ ಮಾಡ್ತೀನಿ, ಡಿ ಎಲ್ ಎಫ್ 508.52 ವಾರದ ಗರಿಷ್ಠ ಬೆಲೆ. ಇದರಲ್ಲಿ ಡಿಪ್ಪಿಂಗ್ ಇದೆಲ್ಲ ಬಹಳ ಒಳ್ಳೆಯ ಅಪರ್ಚುನಿಟಿ. ಸೊ ನಾನು ಸ್ಟಾಕ್ ಆಪ್ಷನ್ ಆಡೋದಿಲ್ಲ, ಬಟ್ ಡಿ ಎಲ್ ಎಫ್ ಅಲ್ಲಿ ಒಂದು ಅಪರ್ಚುನಿಟಿ ಕಾಣ್ತಾ ಇದೆ. ಸೊ ರೆಕಮೆಂಡೇಶನ್ಸ್ ಆಗಿಲ್ಲ, ಜಸ್ಟ್ ವಾಚ್ ಮಾಡಿ. ಐ ಥಿಂಕ್ ಇದು 510 520 ದಾಟಿ ಹೋಗಬಹುದಾದ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ಕೋತೀನಿ. ಯಾವುದು ಡಿ ಎಲ್ ಎಫ್. ಆ್ಯಂಡ್ ಇಂಡಿಸಸಲ್ಲಿ ನೋಡ್ತಾ ಹೋದರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲ ಪಾಸಿಟಿವ್ ಇತ್ತು. ಇಂಡಿಯಾ ವಿಕ್ಸ್ ರೈಸ್ ಆಗಿದೆ 3.5%. ಆ್ಯಂಡ್ ಐ ಟಿ ಸಪೋರ್ಟ್ ಮಾಡ್ತು ಮಾರ್ಕೆಟ್ನ. ಪಿ ಎಸ್ ಯು ಬ್ಯಾಂಕ್ಗಳು ಕೂಡ ಪಾಸಿಟಿವ್ಲಿ ಇತ್ತು ಇವತ್ತು. ಏನು ಪ್ರೈವೇಟ್ ಬ್ಯಾಂಕ್ಸ್, ಆಟೋ ಇವೆಲ್ಲ ಕುಸಿತದಲ್ಲಿ ಇದ್ದ ಸೆಕ್ಟರ್ ಆಗಿದ್ದು. ರಿಯಲ್ ಎಸ್ಟೇಟ್, ಆಯಿಲ್ ಆ್ಯಂಡ್ ಗ್ಯಾಸ್ ಎಲ್ಲ. ಆ್ಯಂಡ್ ಏನು ಮಾಡಿದರೆ ಎಫ್ ಐಗಳು ಡಿ ಐಗಳು ಇಬ್ಬರು ಕೂಡ ಪ್ರಾಫಿಟ್ ಬುಕಿಂಗ್ನ ಮಾಡಿದ್ದಾರೆ. ಸೊ ಹೈ ಅಲ್ಲಾದ ಪ್ರಾಫಿಟ್ ಬುಕಿಂಗ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. 1,030 ಕೋಟಿ ರೂಪಾಯಿ ಮೊತ್ತದ ಶೇರುಗಳನ್ನು ಕ್ಯಾಪಿಟಲ್ ಮಾರ್ಕೆಟ್ ಸೆಲ್ ಮಾಡಿದರೆ ಡಿ ಎಲ್ ಕೂಡ ನಮ್ಮ ಮಾರ್ಕೆಟಲ್ಲಿ ಇವತ್ತು ಸೆಲ್ಲಿಂಗ್ನ ಮಾಡಿದರೆ. ಐ ಥಿಂಕ್ ಈ ಟ್ರೆಂಡ್ ಏನು ಮುಂದುವರೆಯಲ್ಲ ಅನ್ಕೋತೀನಿ, ಕನ್ಸಾಲಿಡೇಷನ್ ಬರ್ಬೋದು. ಅಂಟಿಲೇಸ್ ನಿಫ್ಟಿ 18,500 ಕೆಳಗೆ ಕ್ಲೋಸ್ ಆಗದ ಹೊರತು, ಬ್ಯಾಂಕ್ ನಿಫ್ಟಿ ಗುರುವಾರದ ಲೋನ ಕೆಳಗೆ ಕ್ಲೋಸ್ ಆಗದ ಹೊರತು ಬೈ ಆನ್ ಡಿಪ್ ಮುಂದುವರಿಬಹುದಾದ ಚಾನ್ಸ್ ಇದೆ. 81.96 ರೂಪಾಯಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಯುರೋಪ್ ಮಾರುಕಟ್ಟೆಗಳು ದೊಡ್ಡ ಕುಸಿತವನ್ನು ಕಾಣುತ್ತಾ ಇದೆ. ದೊಡ್ಡದಂದರೆ ಬಿಕಾಸ್ ಒಳ್ಳೆಯ ರ್ಯಾಲಿಯನ್ನು ಕೊಡ್ತಾ ಇದ್ವು ಎಲ್ಲವೂ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ, ಐ ಮೀನ್ 1% ಹೆಚ್ಚು ಕುಸಿತ ಇವಾಗ ದೊಡ್ಡದಂತ ಅನ್ಸುತ್ತೆ. ಡ್ಯಾಕ್ಸ್, ಎಫ್ ಟಿ ಎಸ್ ಸಿ, ಫುಡ್ಸ್ ಎಲ್ಲ ಕೂಡ ಡೌನಲ್ಲಿದೆ. ಯುರೋಪಿಯನ್ ಮಾರ್ಕೆಟ್ಗಳು, ಏಷ್ಯಾ, ಯುರೋಪ್ ಎಲ್ಲ ಡೌನ್ ಇದ್ವು ಇವತ್ತು. ಆ್ಯಂಡ್ ಡೋಜಾನ್ಸ್ ಇವತ್ತು ಪಬ್ಲಿಕ್ ಹಾಲಿಡೇ ರಜೆ ಇದೆ. ಬಟ್ ಅಮೆರಿಕದ ಫ್ಯೂಚರ್ ನೆಗೆಟಿವ್ಲಿ
ಟ್ರೇಡ್ ಆಗ್ತಾ ಇದೆ. ಡಾಲರ್ ಇಂಡೆಕ್ಸ್ 102 ದಾಟಿ ಹೋಗಿದೆ. ಆ್ಯಂಡ್ ನಮ್ಮ ಎಸ್ ಜಿ ಎಕ್ಸ್ ನಿಫ್ಟಿ 33 ಅಂಕಗಳ ಇಳಿಕೆಯನ್ನು ತೋರಿಸ್ತಾ ಇದೆ. ಕಮಾಡಿಟಿ ಡೌನ್ ಇದೆ. ಬಾಂಡ್ ಈಲ್ಡ್ 3.82 ದಾಟಿದೆ. 10 ಇಯರ್ ಟ್ರೆಷರಿ ಬಾಂಡ್ ಈಲ್ಡ್ 3.82 ದಾಟಿದೆ. ಈ ವಾರ ನನಗೆ ಸ್ಟಾಕ್ ಮಾರ್ಕೆಟ್ ವೀಕೆಂಡ್ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಫೆಡ್ ಪಾವೆಲ್ ಅವರು ಟೆಸ್ಟಿಮೋನಿಯನ್ನು ಮಾಡ್ತಾ ಇದ್ದಾರೆ ಯುಎಸ್ ಕಾಂಗ್ರೆಸ್ಸಲ್ಲಿ. ಸೊ ಮುಂದಿನ ರೇಟ್ ಹೈಕ್ಗಳ ಬಗ್ಗೆ ಇದರದ್ದೆಲ್ಲ ಮಾತಾಡುವ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ನರ್ವಸ್ನೆಸ್ ಯುಎಸ್ಸಲ್ಲಿ ಕಾಣ್ತಾ ಇದೆ. ಓಪನ್ ಇಂಟ್ರೆಸ್ಟ್ ಮಾರ್ಕೆಟ್ ಬಿದ್ದಿದೆ. ಸೊ ಹಾಗಾಗಿ ಕಾಲನ್ನು ಎರಬೇರಿ ರೈಟ್ ಮಾಡ್ತಾ ಇದ್ದಾರೆ. 18,800ಗೆ ಸಿಕ್ಕಾಪಟ್ಟೆ ಓಪನ್ ಇಂಟ್ರೆಸ್ಟ್ ಇದೆ. ಸೊ ನಿಫ್ಟಿಗೆ ಅಲ್ಲಿ ಸೆಲ್ಲಿಂಗ್ ಕಂಡುಬರಬಹುದಾದ ಚಾನ್ಸಸ್ ಇದೆ ಅಂತ ಓಪನ್ ಇಂಟ್ರೆಸ್ಟ್ ಹೇಳ್ತಾ ಇದೆ. 18,800ನ ಬ್ರೇಕ್ ಮಾಡೋದು ಕಷ್ಟ ಇದೆ. ಸದ್ಯದ ಓಪನ್ ಇಂಟ್ರೆಸ್ಟ್ ಡಾಟಾಗಳ ಪ್ರಕಾರ ಭಾಳಷ್ಟು ಪ್ರಮಾಣದಲ್ಲಿ ರೈಟ್ ಆಗಿದೆ. ಇವತ್ತು ಪುಟ್ಟಲ್ಲಿ ಅನ್ವೈಂಡಿಂಗ್ ಆಗ್ತಿದೆ. 17,700 ಆ್ಯಂಡ್ 17,600ಕ್ಕೆ ಆ್ಯಡ್ ಆಗಿದೆ. ಸೊ 17,700 ಕಾಲು ಅತ್ಯಂತ ಹೆಚ್ಚು ಸದ್ಯಕ್ಕೆ ಓಪನ್ ಇಂಟ್ರೆಸ್ಟ್ ಇರೋದು. ಒಂದ್ಸರಿ ಅದೆಲ್ಲಾದರೂ ಬ್ರೇಕ್ ಆಯಿತು ಅಂದರೆ ಸೆಲ್ಲಿಂಗ್ ಇಂಟೆನ್ಸಿಫೈ ಆಗ್ಬೋದು 17,600ರವರೆಗೆ. 18,800 ರೆಸಿಸ್ಟೆನ್ಸ್ ಅಂತ ಓಪನ್ ಇಂಟ್ರೆಸ್ಟ್ ಹೇಳ್ತಾ ಇದೆ. ಆ್ಯಂಡ್ ನಾನೇನು ಮಾಡಿದೆ ಇವತ್ತು ಕೇಳಿದ್ರೆ, ನಾನು ಯಾವುದೇ ರೀತಿಯ ಟ್ರೇಡನ್ನು ತಗೊಂಡಿಲ್ಲ. ಬಿಕಾಸ್ ಲಾಸ್ಟ್ ವೀಕಲ್ಲಿ ತಗೊಂಡ ಟ್ರೇಡ್ಗಳೇ ಪೆಂಡಿಂಗಲ್ಲಿದೆ. ಎನ್ ಡಿ ಆರ್ ಆಟೋ ಕಾಂಪೊನೆಂಟ್ಸ್ ಇವರು 840ನ್ನು ಮಾಡಿತ್ತು, ಒಳ್ಳೆ ಲಾಭದಲ್ಲಿತ್ತು, ಬಟ್ ನಾನು ಬುಕ್ ಮಾಡ್ಕೊಳ್ಳಿಲ್ಲ. ಸೊ 820ಕ್ಕೆ ಕ್ಲೋಸ್ ಆಯಿತು. ಆರ್ ಎಮ್ ಎಲ್ ಶೇರುಗಳು ಕೂಡ ಇವತ್ತು ಪಾಸಿಟಿವ್ಲಿ ಇತ್ತು. ಸೊ ನಾನು 650 ದಾಟಿದ್ರೆ ಬುಕ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಅಥವಾ ಅಲ್ಲಿ ಬುಕ್ ಮಾಡ್ಕೋತೀನಿ. ನನ್ನ ಪರ್ಸನಲ್ ಟ್ರೇಡ್ ರೆಕಮೆಂಡೇಶನ್ಸ್ ಇದು ಆಗಿರೋದಿಲ್ಲ. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಶೇರ್ಗಳಲ್ಲಿ ನಾನು ಡಿ ಎಲ್ ಎಫ್ ಹೇಳಿದೆ ಅವಾಗ, ಅದು ಬಿಟ್ಟರೆ ಪಿ ಎಸ್ ಪಿ ಪ್ರಾಜೆಕ್ಟ್, ಕೊಲ್ಟೆ ಪಟೇಲ್ ಎರಡೂ ಕೂಡ ನಾನು ಹೋಲ್ಡಿಂಗನ್ನು ಮಾಡಿದ್ದೀನಿ. ನಾಳೆ ಚೀನಾದ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ನ ಪ್ರಕಟ ಮಾಡಲಿಕ್ಕಿದೆ. ಸೊ ರೇಟ್ ಕಟ್ನ ನಿರೀಕ್ಷೆ ಮಾಡ್ಬೋದು, ಸ್ಟಾರ್ಟಿಂಗಲ್ಲಿ ಹೇಳಿದ ಹಾಗೆ. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್. ನಮ್ಮ ಅದಿಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಹತ್ರ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನೆನಪಿರಲಿ, ಮಾರ್ಕೆಟ್ ಸ್ಟಿಲ್ ಬೈ ಆನ್ ಡಿಪ್ ಇದೆ, ಆದರೆ ಒಂದಷ್ಟು ಲೆವೆಲ್ಗಳೇನಿದೆ ಬ್ಯಾಂಕ್ ನಿಫ್ಟಿಯಲ್ಲಿ, ಎಸ್ಪೆಷಲಿ ಗುರುವಾರದಲ್ಲೂ ನಿಫ್ಟಿಯಲ್ಲಿ 18,550 ಲೆವೆಲ್ಗಳು. ಸೊ ಇವತ್ತೊಂದು ಕುಸಿತ ಕಂಡು ಬಂದ ಮಾರ್ಕೆಟಲ್ಲಿ ವೀಕ್ನೆಸ್ ಬಂದಿದೆ ಅಥವಾ ಟ್ರೆಂಡ್ ಏನೋ ರಿವರ್ಸ್ ಆಗಿದೆ ಅಂತ ಏನೂ ಅಲ್ಲ. ಇಟ್ಸ್ ಜಸ್ಟ್ ಎ ಪ್ರಾಫಿಟ್ ಬುಕಿಂಗ್. ಲೋವರ್ ಲೆವೆಲ್ಗಳಲ್ಲಿ ಬೈಯಿಂಗ್ ಬರಬಹುದಾದ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ನಾಳೆ ಸಿಗ್ತೀನಿ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್. ಟೇಕ್ ಕೇರ್, ಶುಭರಾತ್ರಿ.